ಹಾಯ್ ಫ್ರೆಂಡ್ಸ್, ಮೂಡ ಹಗರಣ ಬೆಳಕಿಗೆ ಬಂದ್ಮೇಲೆ ಭೈರತಿ ಸುರೇಶ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಿದ್ದಾರೆ. ಹಾಗಾದ್ರೆ ಈ ಭೈರತಿ ಸುರೇಶ್ ಬೆಳೆದು ಬಂದ ಹಾದಿ ಹೇಗಿದೆ? ಇವರ ಹೆಸರಲ್ಲಿರೋ ಭೈರತಿ ಪದದ ಅರ್ಥವೇನು? ಇವರ ರಾಜಕೀಯ ಅನುಭವವೇನು? ಓದಿದ್ದೆಷ್ಟು? ಮಾಡಿರೋ ಆಸ್ತಿ ಎಷ್ಟು? ಇವರ ಸಮುದಾಯ ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಸುರೇಶ್ 1972 ಜುಲೈ 19 ಬೆಂಗಳೂರಿನ ಕೊತ್ತನೂರು ಹತ್ರ ಇರೋ ಭೈರತಿ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇದೇ ಕಾರಣಕ್ಕೆ ಇವರನ್ನು ಭೈರತಿ ಸುರೇಶ್ ಅಂತ ಕರೆಯಲಾಗುತ್ತೆ. ಆಗಿನ್ನು ಬೆಂಗಳೂರು ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಇವರ ತಂದೆ ಬಿಎಂ ಸುಬ್ಬಣ್ಣ ಭೂ ಮಾಲೀಕರಾಗಿದ್ರು. ಜಮೀನಿನ ಬೆಲೆ ಕಡಿಮೆ ಇರುವಾಗಲೇ ದೊಡ್ಡ ಮಟ್ಟದಲ್ಲಿ ಆಸ್ತಿ ಮಾಡಿದ್ರು. ಶ್ರೀಮಂತ ಕುಟುಂಬ ಇವರದ್ದಾಗಿತ್ತು. ಮುಂದೆ ಬೆಂಗಳೂರು ಬೆಳೀತಾ ಬಂದಂತೆ ಇವರ ಜಮೀನಿಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಬಂತು. ಇವರು ಏಕಾಏಕಿ ಶ್ರೀಮಂತರಾಗಿ ಬಿಟ್ರು. ಹೀಗಾಗಿ ಭೈರತಿ ಸುರೇಶ್ ಬಾಲ್ಯ ತುಂಬಾ ಚೆನ್ನಾಗಿ ಕಳೀತು. ಓದಿನಲ್ಲೂ ಮುಂದಿದ್ದ ಭೈರತಿ ಸುರೇಶ್ 1991 ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ PUC ಮುಗಿಸಿದ್ರು. ಇದಾದ್ಮೇಲೆ BMS ಇಂಜಿನಿಯರಿಂಗ್ ಕಾಲೇಜು ಸೇರಿದ್ರು. ಆದ್ರೆ ಇವರಿಗೆ ರಾಜಕೀಯದ ಹುಚ್ಚು ಕೂಡ ತುಂಬಾ ಇತ್ತು. ಹೀಗಾಗಿ ಅರ್ಧಕ್ಕೆ ಕಾಲೇಜು ಬಿಟ್ಟು ರಾಜಕೀಯಕ್ಕೆ ಧುಮುಕಿದ್ರು. ಭೈರತಿ ಸುರೇಶ್ ದುಡ್ಡು ಮಾಡಿದ್ದು ಹೇಗೆ? ಕಾಲೇಜು ಬಿಟ್ಟಮೇಲೆ ಕಾಂಗ್ರೆಸ್ ನಾಯಕರಾದ ಎ ಕೃಷ್ಣಪ್ಪ ಅವರ ಜೊತೆ ಭೈರತಿ ಸುರೇಶ್ ಗುರುತಿಸಿಕೊಂಡ್ರು. ಇದರ ನಡುವೆಯೇ ದೊಡ್ಡ ಮಟ್ಟದ ಭೂಮಿ ಒಡೆಯರಾಗಿದ್ರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ್ರು. ಖಾಸಗಿ ಬಡಾವಣೆಗಳನ್ನು ನಿರ್ಮಿಸಿ ಮಾರಾಟ ಮಾಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮ ಚೆನ್ನಾಗಿ ಕೈ ಹಿಡಿತು. ದುಡ್ಡು ಮಾಡಿದ್ರು. 100 crore ಕೋಟೆ ಕಟ್ಟಿಕೊಂಡ್ರು. ಆದ್ರೂ ಚುನಾವಣಾ ರಾಜಕೀಯಕ್ಕೆ ಆಗಿನ್ನೂ ಭೈರತಿ ಸುರೇಶ್ ಎಂಟ್ರಿ ಕೊಟ್ಟಿರಲಿಲ್ಲ. ಸಿದ್ದು ಟೀಮ್ ಸೇರಿ ಅಪ್ಪಟ ಶಿಷ್ಯರಾದ್ರು. 2006 ಸಿದ್ದರಾಮಯ್ಯ JDS ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು. ಸಿದ್ದರಾಮಯ್ಯ ರೀತಿ ಭೈರತಿ ಸುರೇಶ್ ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರೇ ಆಗಿದ್ರು. ಇದೇ ಕಾರಣಕ್ಕೋ ಏನೋ ಸಿದ್ದರಾಮಯ್ಯ ಜೊತೆ ಭೈರತಿ ಸುರೇಶ್ ಬೇಗ ಕ್ಲೋಸ್ ಆಗ್ಬಿಟ್ರು. ಸಿದ್ದರಾಮಯ್ಯರ ಅಪ್ಪಟ ಶಿಷ್ಯ ರೀತಿ ಗುರುತಿಸಿಕೊಂಡ್ರು. 2010 BBMP ಎಲೆಕ್ಷನ್ನಲ್ಲಿ ರಾಮಮೂರ್ತಿ ನಗರ ವಾರ್ಡ್ನಿಂದ ಕಣಕ್ಕೆ ಇಳಿದ್ರು. ಆದ್ರೆ ಸೋಲು ಕಂಡ್ರು. ಇದಾದ್ಮೇಲೆ ವಿಧಾನ ಪರಿಷತ್ಗೆ ಆಯ್ಕೆ ಆಗಲು ಟ್ರೈ ಮಾಡ್ತಾನೇ ಇದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಸಿದ್ದರಾಮಯ್ಯ ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ನೀಡಲಿಲ್ಲ. ಹೀಗಾಗಿ 2012 ವಿಧಾನ ಪರಿಷತ್ ಚುನಾವಣೆ ಬಂದಾಗ ಪಕ್ಷೇತರವಾಗಿ ಕಣಕ್ಕೆ ಇಳಿದ್ರು. ಆಗ JDS ನಲ್ಲಿದ್ದ ತಮ್ಮ ಸ್ನೇಹಿತ ಶಾಸಕ ಸುರೇಶ್ ಬಾಬು ಬಳಿ ಹೆಲ್ಪ್ ಕೇಳಿದ್ರು. ಆ ಮೂಲಕ ಕುಮಾರಸ್ವಾಮಿ ಸಂಪರ್ಕ ಸಾಧಿಸಿ JDS ಸಪೋರ್ಟ್ ಪಡ್ಕೊಂಡ್ರು. ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು. ಈ ಮೂಲಕ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ್ರು. 2018 ಸುರೇಶ್ ಗೆಲುವಿನ ಬಾವುಟ. ವಿಧಾನ ಪರಿಷತ್ ಸದಸ್ಯರಾಗಿದ್ದ ಭೈರತಿ ಸುರೇಶ್ 2018 ವಿಧಾನಸಭೆ ಚುನಾವಣೆ ಬಂದಾಗ ಸ್ಪರ್ಧಿಸಲು ನಿರ್ಧರಿಸಿದ್ರು. ಹೆಬ್ಬಾಳ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತು. BJP ಹಿಡಿತದಲ್ಲಿದ್ದ ಆ ಕ್ಷೇತ್ರದಲ್ಲಿ ನಾರಾಯಣಸ್ವಾಮಿ ವಿರುದ್ಧ ಸುರೇಶ್ ಗೆಲುವು ದಾಖಲಿಸಿದ್ರು. ಈ ಮೂಲಕ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. ಈ ಅವಧಿಯಲ್ಲಿ ಮತ್ತಷ್ಟು ಹೆಸರು ಮಾಡಿದ್ರು. 2023 ಚುನಾವಣೆಯಲ್ಲಿ ಮತ್ತೊಮ್ಮೆ ಹೆಬ್ಬಾಳ ಕ್ಷೇತ್ರದಲ್ಲಿ BJPಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ವಿನ್ನಾದ್ರು. ಎರಡನೇ ಸಲ ಶಾಸಕರಾಗಿ ಆಯ್ಕೆ ಆದ ಇವರಿಗೆ ಸಚಿವ ಸ್ಥಾನ ಒಲಿದು ಬಂತು. ಸದ್ಯ ಸಿದ್ದರಾಮಯ್ಯ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅಂದ ಹಾಗೆ ಭೈರತಿ ಸುರೇಶ್ KPCC ಘಟಕದ ಸದಸ್ಯರೂ ಆಗಿದ್ದಾರೆ. ಭೈರತಿ ಸುರೇಶ್ ಕುಟುಂಬ ಮತ್ತು ಮಕ್ಕಳು. ಭೈರತಿ ಸುರೇಶ್ ಪದ್ಮಾವತಿ ಅವರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಸಂಜಯ್ ಮತ್ತು ಸ್ವಾತಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. 2019 ಹೊಸಕೋಟೆ ಕಾಂಗ್ರೆಸ್ ಶಾಸಕರಾಗಿದ್ದ MTB ನಾಗರಾಜ್ ರಾಜೀನಾಮೆ ಕೊಟ್ರು, BJP ಸೇರಿದ್ರು. ಆಗ ನಡೆದ ಉಪಚುನಾವಣೆಯಲ್ಲಿ ಸುರೇಶ್ ಪತ್ನಿ ಪದ್ಮಾವತಿ ಕಾಂಗ್ರೆಸ್ ನಿಂದ ಕಣಕ್ಕಿಳಿದಿದ್ರು. ಆದ್ರೆ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು. ಭೈರತಿ ಸುರೇಶ್ ಆಸ್ತಿ ಎಷ್ಟು? ನಾವು ಆಗಲೇ ಹೇಳಿದಂತೆ ಭೈರತಿ ಸುರೇಶ್ ಮೊದಲಿನಿಂದಲೂ ಶ್ರೀಮಂತರಾಗಿಯೇ ಇದ್ರು. 2018 ಇವರು ಸಲ್ಲಿಸಿದ ಅಫಿಡವಿಟ್ ನಲ್ಲಿ ತಮ್ಮ ಆಸ್ತಿ 416.70 crore ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಅದೇ 2023 ಇವರ ಆಸ್ತಿ
648,12,00,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ 5 ವರ್ಷಗಳಲ್ಲಿ ಇವರ ಆಸ್ತಿ 231,42,00,000 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಜೊತೆಗೆ ಸುರೇಶ್ 114,86,00,000 ರೂಪಾಯಿ ಸಾಲವನ್ನು ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ಬಿಟ್ಟರೆ ಸಂಪುಟದಲ್ಲಿರುವ ಶ್ರೀಮಂತ ಸಚಿವ ಇವರಾಗಿದ್ದಾರೆ. ದುಬಾರಿ ಕಾರುಗಳು, ಕೆಜಿಗಟ್ಟಲೆ ಚಿನ್ನ. ಭೈರತಿ ಸುರೇಶ್ ಬಳಿ ಬೆಲೆ ಬಾಳುವ 3 ಬೆನ್ಸ್, 1 ಆಡಿ ಕಾರುಗಳಿವೆ. ಇದು ಬಿಟ್ಟು ವಿವಿಧ ಕಂಪನಿಯ 7 ಕಾರುಗಳು ಮತ್ತು 1 JCB ಕೂಡ ಇವರ ಬಳಿ ಇದೆ. ಇನ್ನು ಚಿನ್ನದ ವಿಚಾರಕ್ಕೆ ಬಂದ್ರೆ ಸುರೇಶ್ 3 ಕೆಜಿ 83 ಗ್ರಾಂ ಬೆಲೆ ಬಾಳುವ ಚಿನ್ನ ಹೊಂದಿದ್ದಾರೆ. ಅದೇ ರೀತಿ ಇವರ ಪತ್ನಿ ಪದ್ಮಾವತಿ ಬಳಿ 1.5 ಕೆಜಿಯಷ್ಟು ಚಿನ್ನ ಇದೆ. 2019 ಸುರೇಶ್ ತಮ್ಮ ಗುರು ಸಿದ್ದರಾಮಯ್ಯಗೆ ಬೆನ್ಸ್ ಕಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ನಂತರದಲ್ಲಿ ಅದು ಗಿಫ್ಟ್ ಕೊಟ್ಟಿದ್ದಲ್ಲ, ಜಸ್ಟ್ ಯೂಸ್ ಮಾಡೋಕೆ ಕೊಟ್ಟಿದ್ದೀನಿ ಅಷ್ಟೇ ಅಂತ ಸುರೇಶ್ ಸ್ಪಷ್ಟಪಡಿಸಿದ್ರು. ಫ್ರೆಂಡ್ಸ್, ಇದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.